ಮಾಡಲೇಬೇಕಲ್ಲ. ಏನು ಟ್ರಾನ್ಸ್ಫರ್ದು ಹೇಳಿದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿದ್ದೀನಿ. ನಮ್ಮ ಎಲ್ಲ ಆಕ್ಷನ್ಗಳು ಕೂಡ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಪ್ರಯತ್ನ ಮಾಡ್ಬೇಕಲ್ರಿ, ಆಗದೇ ಇಲ್ಲ ಅಂದ್ರೆ ಆಗದಿಲ್ಲ. ಏನುವೆ ಪ್ರಯತ್ನನೇ ಮಾಡದೆ ಹೋದ್ರೆ ಏನು ಆಗದೇ ಇಲ್ಲಪ್ಪ ಅಂತ ಬಿಟ್ಬಿಟ್ರೆ ಆಗತ್ತಾ? ಪ್ರಯತ್ನ ಮಾಡಬೇಕು. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಮಾಡಬೇಕು ಅನ್ನೋದು ನಮ್ಮ ಆಸೆ. ಯಾರಾದರೂ ಡೆಲಿಬರೇಟಾಗಿ ಅಶಿಸ್ತಿನಿಂದ ನಡ್ಕೊಂಡ್ರೆ, ಕರ್ತವ್ಯ ಲೋಪೆ ಮಾಡಿದ್ರೆ, ಅವ್ರ ಮೇಲೆ ಮುಲಾಜಿಲ್ದೆ ಆಕ್ಷನ್ ತಗತ್ತೀವಿ. ನಾನು ಕೆಳಗಡೆಯಿಂದ ಬಂದಿರೋನೆ, ಎಮ್ಮೆ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಂಡು ಊಟ ಮಾಡಿ ಅನ್ನ ಬೇಯಿಸ್ಕೊಂಡು ಎಲ್ಲ ಬಂದಿರೋದು. ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದೀವಿ, ಒಂದು ಕೈಪಿಡಿನೂ ಕೂಡ ಹೊರಡಿಸಿದ್ದೀವಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಕೊಟ್ಟಿದ್ದೀವಿ. ಕೈಪಿಡಿ ಕೊಟ್ಟಿದ್ದೀವಿ, ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ, ಮೂರು ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಅದನ್ನು ಹೊಸ ಕಾಯ್ದೆ ಈಗ ಜೂನ್ ಜುಲೈ 1 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಷ್ಟೊಂದು ಬದಲಾವಣೆ ಆಗಿಲ್ಲ, ಇಂಡಿಯನ್ ಪೀನಲ್ ಕೋಡ್ ಅಷ್ಟೊಂದು ಬದಲಾವಣೆ ಆಗಿಲ್ಲ, CRPC ಬದಲಾವಣೆ ಆಗಿಲ್ಲ. ಸೆಂಟ್ರಲ್ ಆಕ್ಟ್, ಎವಿಡೆನ್ಸ್ ಆಕ್ಟ್, CRPC, IPC, ದೇರ್ ಆಲ್ ಸೆಂಟ್ರಲ್ ಆಕ್ಟ್. 1860 ಈ ವಾದವು 1860 ಬ್ರಿಟಿಷ್ನವ್ರ ಕಾಲದಲ್ಲಿ ಆಗಿದ್ದು. ಯಾವುದು ಇಲ್ಲ 144 ಸೆಕ್ಷನ್ ಹಾಕಲ್ಲ. ಸಿ, ಏನಾದರೂ ಕೂಡ ಗಲಾಟೆ ಆಗ್ಬೋದು ಅಥವಾ ಪ್ರತಿಭಟನೆ ಆಗ್ಬೋದು, ಇನ್ನೇನು ಆಗ್ಬೋದು ಅಂತ ಇದ್ರೆ ಸುದ್ದಿ ಇದ್ರೆ ಮಾತ್ರ, ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಮಾಡ್ತಾರೆ, ಅದರ್ವೈಸ್ ಮಾಡಲ್ಲ. ಯಾರು ಕೂಡ ಕಾನೂನನ್ನ ಕೈ ತಗೋಬಾರದು. ಆಲ್ ನಾವು ಏನ್ ಬರೀತೀವಿ ಗೊತ್ತಾ? ಐ ಆಮ್ ಎ ಲಾ ಅಬೈಡಿಂಗ್ ಸಿಟಿಜನ್. ಬೈಲ್ ಅಪ್ಲಿಕೇಶನ್ ಅಲ್ಲಿ ಬರೆಯೋದು ಟೈಮ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು. ಯಾವುದನ್ನ ಈಗ CID ನಮ್ಮ ಪೊಲೀಸ್ನವರೇ ಇರೋದು, CBI ನಮ್ಮ ಪೊಲೀಸ್ನವರೇ ಇರೋದು. ಬಹಳ ಜನ ವಿರೋಧ ಪಕ್ಷದವರು CBI ಕೊಡಿ ಕೇಸ್ನ, CBI ಕೊಡಿ. ಅಲ್ಲಿ ಪೊಲೀಸ್ನವರು ನಮ್ಮ ಪೊಲೀಸೇ, CID ನಮ್ಮ ಪೊಲೀಸೇ, SIT ಇರೋರು ನಮ್ಮ ಪೊಲೀಸೇ, ಪೊಲೀಸ್ನವರೇ ಅಲ್ಲೂ ಇನ್ವೆಸ್ಟಿಗೇಟ್ ಮಾಡೋರು. CBI ಇಸ್ ಆಲ್ಸೋ ಒನ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಲ್ವಾ? CID ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, SIT ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅವರು ಅಧಿಕಾರದಲ್ಲಿರುವಾಗ ಚೋರ್ ಬಚಾವೋ ಸಂಸ್ಥೆ ಅಂತಿದ್ದವರು, ಈಗ CBI ಕೊಡಿ. ನೀವು ಚೋರ್ ಬಚಾವ್ ಸಂಸ್ಥೆನ ಯಾಕೆ ಕೊಡಬೇಕು ಅಂತ ಬರೆಯೋದೇ ಇಲ್ಲ ನೀವು. ನಾನು ನೋಡಪ್ಪ, CBI ನಾನು ಅಲ್ಗಳೆಯಲ್ಲ. ಅವರು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಸೆಂಟ್ರಲ್ ಗೌರ್ಮೆಂಟು ಬೇರೆ ಬೇರೆ ಅಂತಾರಾಜ್ಯ ಇರತಕ್ಕಂಥ ಅಫೆನ್ಸ್ಗಳನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು.
ರಾಜ್ಯ ಪೊಲೀಸ್ನವರು ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು, ನಮ್ಮ ಪೊಲೀಸ್ನವರು ಕೂಡ ಸಮರ್ಥರಾಗಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ. ಅವ್ರ ಇವರೇ ಸಿಬಿಐಗೆ ಹೋಗಿ ಕಳಿಸೋದು, ಈಗ ಸೂದ್ ಡೈರೆಕ್ಟರ್ ಆಗಿದ್ದಾರೆ ಸಿಬಿಐ. ಇಲ್ಲಿ ಇಲ್ಲಿದ್ದವ್ರಿ ಅಲ್ವಾ, ಎಲ್ಲ ಎಸ್ ಪಿ ಕೂಡ ನಮ್ಮ ಕಡೆಯಿಂದ ಎಸ್ ಪಿಗಳೆಲ್ಲ ಹೋಗಿದಾರಲ್ಲ ಇಲ್ಲಿ ಭಾಳ ಜನ ನಮ್ಮ ಪೊಲೀಸ್ ಕರ್ನಾಟಕ ಪೊಲೀಸ್ನಲ್ಲಿ ಇದ್ದಾರೆ, ಅಲ್ಲಿ ಕೆಲಸ ಮಾಡಿರೋರು.